उडुपिय यक्षगान कलारंग संस्थेय विद्यापोषक योजनेयडि विद्याभ्यास माडुत्तिरुवंतह बड मक्कळिगे उडुपियल्लि उचित कुक्कर् हाट् बॉक्स् मत्तु तवागळन्नु वितरणे माडलायितु। उडुपि जिल्लेय डेन् नेट्वर्क् मुख्य आपरेटर् C4U चानेल्न मालिक गुरुराज अमीन् मत्तु जयलक्ष्मी विद्यार्थिनियरिगे ई कोडुगेगळन्नु नीडिदरु। विद्यापोषक योजने मूलक गुरुराज अमीन् प्रति वर्ष ओंदोंदु मनेयन्नु कट्टिसि कोड्ता इद्दारे। ईगागले बड विद्यार्थिगळिगे मूरु ಮನೆಗಳನ್ನು ಕಟ್ಟಿಸಿ ಹಸ್ತಾಂತರಿಸಿದ್ದಾರೆ। ಉಡುಪಿ ಜಿಲ್ಲೆಯ ಬಡ 15 ವಿದ್ಯಾರ್ಥಿಗಳಿಗೆ ಸುಮಾರು 40,000 ರೂಪಾಯಿಗಳ ಮೊತ್ತದ ಅಡುಗೆ ಪರಿಕರಗಳನ್ನು ವಿತರಣೆ ಮಾಡಿದರು। ವಿದ್ಯಾಪೋಷಕ ಯೋಜನೆ ಮತ್ತು ಗುರುರಾಜ್ ಅಮೀನ್ ಅವರ ಕೊಡುಗೆ ಮತ್ತು ಯಕ್ಷಗಾನ ಕಲಾರಂಗ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ವಿದ್ಯಾರ್ಥಿಗಳು ಕೊಂಡಾಡಿದರು। ಯಕ್ಷಗಾನ ಕಲಾರಂಗದ ಅಧ್ಯಕ್ಷ ಗಂಗಾಧರ್ ರಾವ್, ಮುಖ್ಯ ಅತಿಥಿಯಾಗಿ ಸುಜಿತ್ ಹೆಗಡೆ, ಮುರಳಿ ಕಡೆಕಾರು, ನಾರಾಯಣ ಹೆಗಡೆ, ಮಂಜುನಾಥ್ ಮತ್ತಿತರು ಉಪಸ್ಥಿತರಿದ್ದರು। ಕರ್ನಾಟಕ ಬ್ಯಾಂಕ್ ಅವರಾಗಿ ಕೇಳಿ, ನಾವು ಹೇಳಿಲ್ಲ, ಅವರಾಗಿ ಕರೆದು ನಮಗೆ ಎರಡು ಮನೆ ಆಗ್ತದೆ। ಮಂದಾತಿಯಲ್ಲಿ ನಾವು 4 ತಿಂಗಳ ಹಿಂದೆ ಅವಳಿಗೆ ಮನೆ ಕಟ್ಟಿಸಿಕೊಟ್ಟಿದ್ದೇವೆ। ಒಬ್ಬ ಕಲಾವಿದನ ಸುಪುತ್ರಿ ಅವಳು, ಗುರುರಾಜ ಅಮೀನ್ರು ಅವರು ಕೂಡ ಹಾಗೆ। ಅವರ ನಿಕಟ ಪರಿಚಯ ನನಗೆ ಇರಲಿಲ್ಲ, ಹೆಸರು ಕೇಳಿದ್ದೆ। ಹಾಗೆ ಈಗ ನಾವು ನೇರವಾಗಿ ಈ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ। ಅವರ ಮನೆಯಲ್ಲಿ 3 ಮಕ್ಕಳು ವಿದ್ಯಾಪೋಷಕ ಮಕ್ಕಳು, ರಂಗಪ್ಪ ಈಗ ಅಂತಿಮ ವರ್ಷದ ಗ್ಯಾಸ್ ಸಂಪರ್ಕ ಇರಲಿಲ್ಲ, ಗ್ಯಾಸ್ ಸಂಪರ್ಕವನ್ನು ನಾವು ಫಸ್ಟ್ ಪಿ ಸಿ ಅವರು ಸರಿ। ಮತ್ತೆ ನಾವು ಬಹಳ ಒಳ್ಳೆಯ ಕೆಲಸ, ನಮಗೆ ಬಹಳ ಖುಷಿ, ಯಾಕಂದ್ರೆ ಮನೆಯ ಒಡತಿಗೆ ಅದು ಕನ್ವಿನ್ಸ್ ಆದರೆ ಅವರ ಕೆಲಸ ಸರಾಗ ಆಗ್ತದೆ, ಸುಲಭ ಆಗ್ತದೆ। ಇದೊಂದು ಅದೇ ಈ ವರ್ಷ ನಮ್ಮದೊಂದು ಸ್ಪೆಷಲ್ ಕಾಲಘಟ್ಟ, 1-15 ಮನೆಗಳು ಒಮ್ಮೆಲೆ ಆಗ್ತಾ ಇದೆ। ಅದಕ್ಕೆ ದಾರಿಗಳು ಎಷ್ಟು ಮುಖ್ಯವೋ ನಮ್ಮ ಅಧ್ಯಕ್ಷರು ಗಂಗಾಧರ ರಾಯ್ ಅವರು ಅಷ್ಟೇ ಮುಖ್ಯ, ಅವರಿಗೆ ಇಲ್ಲಿಗೆ ಹೋಗಿ ನಮಗೆ ಒಂದು ದೊಡ್ಡ ಭೀಮ ಬಲ। ಇನ್ನೊಂದು ಸುಮಾರು 12.3 ಕೋಟಿಯ ಒಂದು ಕಟ್ಟಡ ಈ ಸಂಸ್ಥೆಗೆ ಒದಗಿ ಬಂದಿದೆ। ಬಹುಶಃ ಯಾವ ಸಂಸ್ಥೆಗೆ ಇದು ಇಷ್ಟು ದೊಡ್ಡ ಪ್ರಶಸ್ತಿ ಬರಲಿಕ್ಕಿಲ್ಲ, ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಗಲಿಕ್ಕಿಲ್ಲ, ಲಕ್ಷಗಟ್ಟಲೆ ಇರ್ಬೋದು। 12.3 ಕೋಟಿ, ಮೊದಲು 4 ಕೋಟಿ ನಮಗೆ MOU ಆದದ್ದು, ಆ ಬಳಿಕ ನಮ್ದು 2 ತಿಂಗಳ ಹಿಂದೆ ಪುನಃ ಅದಕ್ಕೆ 8.3 ಕೋಟಿ ಸೇರಿಸಿ ಅದು ಎಣಿಸಿದಾಗೆ ಆದರೆ ಉಡುಪಿಗೆ ಒಂದು ಸುಸಜ್ಜಿತವಾದ ಒಂದು 400 ಸೀಟಿನ ಒಂದು ಅತ್ಯುತ್ತಮವಾದಂಥ ರಂಗ ಮಂಟಪ ಸಿಗ್ತದೆ। ಅದು AC ಮತ್ತು ಎಕೋಸ್ಟಿಕ್, ಆಮೇಲೆ ಒಳ್ಳೆ ಅದಕ್ಕೆ ಇನ್ನೂ ಪ್ಲಾನಿಂಗ್ ಪೂರ್ತಿ ಆಗಿಲ್ಲ, ಮ್ಯೂಸಿಯಂ ಇರ್ಬೋದು, ರಿಸರ್ಚ್ ಸೆಂಟರ್ ಇರ್ಬೋದು, ಒಂದು ಆಡಿಟ್ ಆಡಿಯೋ ಎಡಿಟಿಂಗ್ ಸೆಂಟರ್ ಇರ್ಬೋದು, ಹಲವು ಕನಸುಗಳಿವೆ।
ಅದು ಸಿಗುತ್ತದೆ. ಇದು ಉಡುಪಿಗೆ ಸಿಕ್ಕಿದಂತಹ ದೊಡ್ಡ ಒಂದು ಕೊಡುಗೆ. ಅದಕ್ಕೆ ಕಾರಣ ನಮ್ಮ ಕಾರ್ಯಕರ್ತರ ತಂಡದ ಒಂದು ನಿಸ್ಪೃಹ ಸೇವೆ ಅಂತ ನಾನು ಭಾವಿಸ್ತಾ ಈಗ ಧನ್ಯವಾದ ನೋಡಿಗೆ ನಾರಾಯಣ. ಎಲ್ಲರಿಗೂ ನಮಸ್ಕಾರ ಮಕ್ಕಳೇ, ನಮಗೆಲ್ಲ ಸಂತೋಷ ಆಗಿದೆ. ಹಾಗಾಗಿ ಗುರುರಾಜ್ ಅಮೀನ್ ಮತ್ತು ಜಯಲಕ್ಷ್ಮಿ ಅಮೀನ್ ಇವರಿಗೆ ಸಂಸ್ಥೆಯ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಹೇಳ್ತೇನೆ. ಹಾಗೆ ಸಜಿತ್ ಹೆಗ್ಡೆಯವರು, ಗುರುರಾಜ್ ಅಮೀನರ ಸ್ವಭಾವ ಏನು, ಸಜಿತ್ ಹೆಗ್ಡೆಯವರ ಸ್ವಭಾವವೂ ಹಾಗೆ. ಹಾಗಾಗಿ ಅವರ ಸ್ನೇಹಿತರು ಇವತ್ತು ನಮ್ಮ ಸಂಸ್ಥೆಗೆ ಬಂದಿದ್ದಾರೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದರು. ನಮಗೆ ಮಾಡ್ತಾ ಬರ್ತೀವಿ, ಇದೆಲ್ಲ ಸಹ ನಮಗೆ ಗೊತ್ತಿರುವಂಥ ವಿಷಯವೇ. ಈಗ ನಮಗೆ ಅಂದರೆ ಪ್ರೆಷರ್ ಕುಕ್ಕರ್ನ ನೀಡ್ತಾ ಇದೆ, ಇದರಿಂದ ನಮ್ಗೆ ಎಲ್ಲರಿಗೂ ಸಹ ತುಂಬ ಸಂತೋಷವಾಗಿದೆ. ಹಾಗೆ ಇದಕ್ಕಾಗಿ ಗುರುರಾಜ್ ಅಮೀನ್ ಸರ್ ಹಾಗೂ ಅವರ ಧರ್ಮಪತ್ನಿಯವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಳೆದ ಬಾರಿ ನಾನು ಯಕ್ಷಗಾನ ಕಲಾರಂಗದ ಒಂದು ಸಭೆಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದೆ. ನನ್ನ ಆತ್ಮೀಯ ಮಿತ್ರನಾದ ಸಂತೋಷ್ ಅವರು ನಮಗೆ ಬಹಳ ದೊಡ್ಡ ದಾನಿ, ಮನೆಗಳನ್ನು ಕಟ್ಟಿಸಿಕೊಡ್ತಾ ಇದ್ದಾರೆ ಮತ್ತು ವಿದ್ಯಾಪೋಷಕ್ಕೆಲ್ಲ ಸಹಾಯ ಮಾಡ್ತಾ ಇದ್ದಾರೆ. ನನಗೆ ಬಹಳ ಆಶ್ಚರ್ಯ ಆಯಿತು. ನಾನು ಇಷ್ಟು ವರ್ಷ ಅವರು ಅಷ್ಟು ಆತ್ಮೀಯನಾಗಿ ಸಹ ನನ್ನ ಹತ್ರ ಒಂದು ವಿಷಯನೂ ಮಾತಾಡಲಿಲ್ಲ. ಇದರಿಂದ ಏನು ತಿಳ್ಕೊಳ್ಬೋದಂದರೆ, ಏನು ಒಂದು ಪ್ರಚಾರವನ್ನು ಬಯಸದೆ ಸಮಾಜ ಸೇವೆ ಮಾಡುವಂಥ ಅವರ ಮನಸ್ಸು ನನಗೆ ಬಹಳ ಆಶ್ಚರ್ಯ ಆಯಿತು. ನಾನು ಅದೇ ಫೋಟೋನ ನಾನು ಅವರಿಗೆ ಕಳಿಸಿ ಹೇಳಿದೆ, ಅವರು ನಿಮ್ಗೆ ಯಾಕೆ ಗೊತ್ತಾಯ್ತು ಅಂತ ಕೇಳಿದ್ರು. ಅವತ್ತ ನಾನು ಹೇಳಿದೆ ಈಗ ಆಯಿತು ವಿಷಯ ಅಂತ ಹೇಳಿ ಹೇಳಿದೆ. ಆಮೇಲೆ ಮೊನ್ನೆ ಪುನಃ ಫೋನ್ ಮಾಡಿದರು, ಬಾಯಿ ನಾನು ಒಂದು ಕೆಲವು ಇದಿದೆ ಕುಕ್ಕರ್ ಬೇಕಂತ ಮಾಡಿದ್ದೇನೆ, ನೀವು ಬರಬೇಕು ಅಂದರು. ನನಗೆ ಗೊತ್ತುಂಟು ಅವರು ಆ್ಯಕ್ಚುಲಿ ಅವರ ಪ್ರಚಾರ ಬಯಸಲಿ, ಅವರ ಒಂದು ಒಳ್ಳೆಯ ಕಾರ್ಯಕ್ರಮದ ಬೇರೆಯವರಿಗೆ ಪ್ರಚಾರ ಸಿಗಲಿ ಅಂತ ಒಂದು ವಿಶಾಲ ಮನೋಭಾವದ ವ್ಯಕ್ತಿ. ಅದಕ್ಕೆ ನಾನು ಏನು ಅವರಿಗೆ ಹೇಳಲಿಲ್ಲ, ಆಯ್ತು ಆಯಿತು ಬಾ ನಾನು ಬರ್ತೇನೆ ಅಂತ ಹೇಳಿ ಒಪ್ಕೊಂಡೆ. ಮತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಈ ಮಕ್ಕಳಿಗೆ ಈ ಒಂದು ಕೊಡಲ್ಪಡುವಂಥ ಇದು ಭಾಳ ಒಂದು ಅರ್ಥಪೂರ್ಣವಾಗಿದೆ ಅಂತ.